ಕರುನಾಡಿನಲ್ಲಿ ಲಾಕ್ಡೌನ್ ವಿಸ್ತರಣೆ ಬಹುತೇಕ ಪಕ್ಕ. ರಾಜ್ಯದಲ್ಲಿ ಒಂದು ವಾರ ಲಾಕ್ ವಿಸ್ತರಣೆಯೋ ಅಥವಾ 14 ದಿನವೋ? ಇಂದೇ ಲಾಕ್ ಘೋಷಣೆ ಆಗುತ್ತಾ ಅಥವಾ ಜೂನ್ 5? ಕರುನಾಡಿನಲ್ಲಿ ಲಾಕ್ಡೌನ್ ವಿಸ್ತರಣೆ ಬಹುತೇಕ ಪಕ್ಕ ಆಗಿದೆ, ಆದರೆ ಎಷ್ಟು ದಿನಗಳವರೆಗೆ ಅನ್ನೋದು ಇನ್ನೂ ಕೂಡ ಖಚಿತ ಆಗಿಲ್ಲ. 14 ದಿನನ, 1 ವಾರನ, ಈ ಬಗ್ಗೆ ಇನ್ನೂ ಕೂಡ ಗೊಂದಲ ಇದೆ. ಇಂದೇ ಲಾಕ್ ಘೋಷಣೆ ಆಗುತ್ತಾ ಅಥವಾ ಜೂನ್ 5 ಅನ್ನುವಂತಹ ಪ್ರಶ್ನೆಯೂ ಇದೆ. ಲಾಕ್ ವಿಸ್ತರಣೆಯ ಬಗ್ಗೆ ನಿನ್ನೆಯಷ್ಟೇ ಸಚಿವರ ಜೊತೆ ಸಿಎಂ ಸಭೆಯನ್ನ ನಡೆಸಿದ್ರು. ಲಾಕ್ ವಿಸ್ತರಣೆ ಅನಿವಾರ್ಯ ಅಂತ ಬಹುತೇಕ ಸಚಿವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಮೂಲಗಳ ಪ್ರಕಾರ ಜೂನ್ 5 ಲಾಕ್ ವಿಸ್ತರಣೆಯ ಬಗ್ಗೆ ಮಾಹಿತಿ ಸಿಗುತ್ತೆ. ಯಾಕಂತಂದ್ರೆ ಜೂನ್ 5 ಸಚಿವರು ಹಾಗೆಯೇ ತಜ್ಞರ ಜೊತೆ ಸಿಎಂ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಿ ಲಾಕ್ ವಿಸ್ತರಣೆ ಮಾಡಬಹುದು. ಈಗಾಗಲೇ ಮತ್ತೊಂದು ಪ್ಯಾಕೇಜ್ ಸುಳಿವನ್ನು ಕೊಟ್ಟಿದ್ದಾರೆ ಸಿಎಂ. 2 ಹಂತಗಳಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಎಲ್ಲ ಪ್ರಶ್ನೆಗಳಿಗೆ ಜೂನ್ 5 ತೆರೆ ಬೀಳುತ್ತೆ. ಪ್ಯಾಕೇಜ್ ಜೊತೆಗೆ ಲಾಕ್ಡೌನ್ ವಿಸ್ತರಣೆ, ಎರಡನ್ನೂ ಕೂಡ ಒಟ್ಟಿಗೆ ಹೇಳ್ತಾರಾ ಸಿಎಂ? ಯಾಕಂತಂದ್ರೆ ಮೊದಲ ಹಂತದ ಪ್ಯಾಕೇಜ್ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. 1,250 ಕೋಟಿ ರೂಪಾಯಿಗಳ ಒಂದು ಪ್ಯಾಕೇಜ್ ಆಗಿತ್ತು. ಈಗ ಎರಡನೇ ಹಂತದ ಪ್ಯಾಕೇಜ್ ಅನ್ನ ಕೂಡ ಘೋಷಣೆ ಮಾಡ್ತೀನಿ ಅನ್ನುವಂತಹ ಸುಳಿವನ್ನ ಸಿಎಂ ಅವರು ನೀಡಿದ್ದಾರೆ. ಅದಿನ್ನೂ ಕೂಡ ಘೋಷಣೆ ಆಗಿಲ್ಲ. ಹಾಗಾಗಿ ಎರಡು ವಿಚಾರವನ್ನ ಒಂದೇ ಬಾರಿಗೆ ಹೇಳುವಂತಹ ಸಾಧ್ಯತೆಯೂ ಕೂಡ ಇದೆ. ಮೊದಲು 1 ವಾರ ಅಂತ ಹೇಳಿ ಪರಿಸ್ಥಿತಿ ನೋಡಿಕೊಂಡು ಇನ್ನೊಂದು ವಾರ ಲಾಕ್ ಮಾಡಬೇಕಾ ಮಾಡಬಾರ್ದ ಅನ್ನೋದರ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯೂ ಇದೆ. ಒಂದು ವೇಳೆ ಲಾಕ್ಡೌನ್ ವಿಸ್ತರಣೆ ಮಾಡಿದ್ರೆ ಮುಂದೇನಾಗಬಹುದು ಅನ್ನುವಂತಹ ಪ್ರಶ್ನೆ ಕಾಡುತ್ತೆ. ಅಗತ್ಯ ವಸ್ತುಗಳ ಖರೀದಿಗೆ ಮತ್ತಷ್ಟು ವಿನಾಯಿತಿ ಕೊಡ್ತಾರಾ ಸಿಎಂ? ಕೆಲವೊಂದಿಷ್ಟು ವಿನಾಯಿತಿ ರಿಯಾಯಿತಿಗಳನ್ನ ಕೊಡ್ತಾರೆ ಅನ್ನುವಂತಹ ಚರ್ಚೆಯೂ ಕೂಡ ಆಗ್ತಾ ಇದೆ. 3ನೇ ಬಾರಿಗೆ ಲಾಕ್ಡೌನ್ ವಿಸ್ತರಣೆ ಆದರೆ ಅಗತ್ಯ ವಸ್ತುಗಳ ಖರೀದಿಗೆ ವಿನಾಯಿತಿ ಕೊಡಬಹುದು, ಈ ಚರ್ಚೆ ಆಗ್ತಾ ಇದೆ. 6-10 ಗಂಟೆವರೆಗಿನ ಅವಧಿಯಲ್ಲಿ ಏನಾದರೂ ಬದಲಾವಣೆಗಳಾಗಬಹುದು. ಆರ್ಥಿಕತೆಯ ದೃಷ್ಟಿಯಿಂದ ವಲಯಗಳಿಗೆ ರಿಲೀಫ್ ಕೊಡ್ತಾರಾ, ಈ ಪ್ರಶ್ನೆಯೂ ಇದೆ. ಸೋಮವಾರದಿಂದ ಗಾರ್ಮೆಂಟ್ಸ್ಗಳಿಗೆ ರಿಲೀಫ್ ಸಿಗುತ್ತಾ? ಸೀರಿಯಲ್ ಚಿತ್ರೀಕರಣಕ್ಕೆ ಷರತ್ತುಬದ್ಧ ಅನುಮತಿ ನೀಡುವ ಸಾಧ್ಯತೆ ಇದೆ. ಬ್ಯೂಟಿ ಪಾರ್ಲರ್ ಸಲೂನ್ಗಳಿಗೂ ಕೂಡ ಷರತ್ತುಬದ್ಧ ಅನುಮತಿ. ರಿಪೇರಿ ವರ್ಕ್ಶಾಪ್ಗಳ ಆರಂಭಕ್ಕೆ ಷರತ್ತುಬದ್ಧ ಅನುಮತಿ. ಗ್ಯಾರೇಜ್, ರೋಲರ್ ಸೇರಿದಂತೆ ಬೃಹತ್ ಯಂತ್ರಗಳ ರಿಪೇರಿ ಶಾಪ್ ಎಲ್ಲದಕ್ಕೂ ಕೂಡ ಷರತ್ತುಬದ್ಧ ಅನುಮತಿಯನ್ನ ಕೊಡಬಹುದು ಮುಖ್ಯಮಂತ್ರಿಗಳು ಅನ್ನುವಂತಹ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ರಾಜ್ಯದಲ್ಲಿ ಮತ್ತೊಂದು ಬಾರಿಗೆ ಲಾಕ್ಡೌನ್ ವಿಸ್ತರಣೆ ಆಗುತ್ತೆ ಅನ್ನುವಂಥದ್ದು ಖಚಿತ, ಯಾಕಂತಂದ್ರೆ ಮುಖ್ಯಮಂತ್ರಿಗಳು ಕೂಡ ಆ ಸುಳಿವನ್ನ ನೀಡಿದ್ದಾರೆ. ಹಾಗಾದ್ರೆ ಈ ಬಾರಿ ಲಾಕ್ಡೌನ್ ವಿಸ್ತರಣೆ ಆದರೆ ಆ ಲಾಕ್ಡೌನ್ ಎಷ್ಟು ದಿನಗಳ ಕಾಲ ಇರಬಹುದು, ಅದರ ಸ್ವರೂಪ ಹೇಗಿರುತ್ತೆ, ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದೆ. ಏನಾದರೂ ಕ್ಲಾರಿಟಿ ಸಿಗ್ತಾ ಇದೆಯಾ ಇದಕ್ಕೆ? ವೀಣಾ, ತಾವು ಹೇಳಿದಂತೆ ಲಾಕ್ಡೌನ್ ಅನ್ನು ವಿಸ್ತರಣೆ ಮಾಡೋದು ಖಚಿತ ಆಗಿದೆ. ಯಾಕೆಂದರೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ನಿನ್ನೆ ಸೂಕ್ಷ್ಮವಾಗಿ ಆ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಒಂದಿಷ್ಟು ವಲಯಗಳಿಗೆ ಆದ್ಯತೆ ಮೇರೆಗೆ ವಿನಾಯಿತಿಯನ್ನು ಕೊಡುವುದರ ಬಗ್ಗೆ ಕೂಡ ಚಿಂತನೆ ನಡೆದಿದೆ. ಈಗಾಗಲೇ ಆದೇಶವನ್ನು ಹೊರಡಿಸಿರುವ ಪ್ರಕಾರ ರಫ್ತು ವಲಯಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಟ್ಟು ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಹೂವು ಇರಬಹುದು ಅಥವಾ ಬೇರೆ ಬೇರೆ ಬಿಡಿಭಾಗಗಳಿರ್ಬೋದು, ಇಂಥ ಹಣ್ಣಿನ ವ್ಯಾಪಾರಕ್ಕಿರ್ಬೋದು, ಇದೆಲ್ಲದೂ ಕೂಡ ರಫ್ತನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಜೊತೆಗೆ 1,000 ಎಂಪ್ಲಾಯಿಗಳಿರುವಂಥ ಕಡೆಗಳಲ್ಲಿ 50% ಕೆಲಸವನ್ನು ಮಾಡೋದಕ್ಕೆ ಇಂಡಸ್ಟ್ರಿಗಳಲ್ಲಿ ಕೆಲಸಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೆ ಅವರು ವಾರದಲ್ಲಿ 2 ಬಾರಿ ಕೋವಿಡ್ ಟೆಸ್ಟನ್ನು ಮಾಡಬೇಕೊಳ್ಳೋದಕ್ಕೆ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಆದರೆ ವೀಡಾ, ಇದನ್ನು ಹೊರತುಪಡಿಸಿ ಮತ್ಯಾವ ಕ್ಷೇತ್ರಗಳಿಗೆ ಅವಕಾಶವನ್ನು ಕೊಡಬಹುದು, ಯಾವ ವಲಯಕ್ಕೆ ಅವಕಾಶ ಸಿಗತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಾ ಇದೆ. ಜೂನ್ 7 ಲಾಕ್ಡೌನ್ ಮುಕ್ತಾಯ ಆಗಬೇಕಿತ್ತು. ಅದರ ಬಳಿಕ ಒಂದಿಷ್ಟು ಹಂತ ಹಂತವಾಗಿ ಲಾಕ್ಡೌನ್ ಅನ್ನು ತೆರವುಗೊಳಿಸುವಂಥ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಮುಂದಾಗತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಈಗ ಏಕಾಏಕಿ ಲಾಕ್ಡೌನ್ ಅನ್ನು ತೆರವು ಮಾಡೋದ್ರ ಬದಲು ರಾಜ್ಯದಲ್ಲಿ ಸೋಂಕಿತರ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇನ್ನೂ ಕೂಡ 1 ವಾರಗಳ ಹೆಚ್ಚು ಜೂನ್ 7 ಮತ್ತೊಂದು ವಾರಗಳ ಕಾಲ ಲಾಕ್ಡೌನ್ ಅನ್ನು ಮುಂದುವರಿಸಿ ಸೂಕ್ತ ಎನ್ನುವಂಥ ಅಭಿಪ್ರಾಯ ಸಚಿವರು ಮತ್ತು ತಜ್ಞರಿಂದ ಬಂದಿರುವ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ವಲಯಗಳಿಗೆ, ಅದು ತಾವು ಕೇಳ್ತಾ ಇದ್ರಿ, ಸಲೂನ್ ಇರ್ಬೋದು, ಹಾಗೆ ಬ್ಯೂಟಿ ಪಾರ್ಲರ್ ಇರ್ಬೋದು, ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಅವಕಾಶಗಳು ಅಥವಾ ವಿನಾಯಿತಿಗಳು ಸಿಗಬಹುದಾ ಅಂತ
ಸಲೂನ್ಗಳಿಗೆ ಮತ್ತು ಈ ಬ್ಯೂಟಿ ಪಾರ್ಲರ್ಗಳಿಗೆ ಅವಕಾಶವನ್ನು ಕೊಡ್ತಾರೆ ಗೊತ್ತಿಲ್ಲ. ಆದರೆ ಆ ಚಿತ್ರಮಂದಿರ ಅಂದರೆ ಧಾರಾವಾಹಿಯನ್ನು ಶೂಟ್ ಮಾಡೋದಕ್ಕೆ ಒಂದು ಸ್ಟುಡಿಯೋದಲ್ಲಿ ಅದಕ್ಕೆ ಅವಕಾಶವನ್ನು ಕೊಡೋದ್ರ ಬಗ್ಗೆ ಈಗಾಗಲೇ ಸರ್ಕಾರ ಚಿಂತನೆಯನ್ನು ಮಾಡಿದೆ ಅನ್ನುವಂಥ ಮಾಹಿತಿ ಇದೆ. ಅದು ಕೂಡ ಇನ್ನು ಕನ್ಫರ್ಮ್ ಆಗಬೇಕಿದೆ. ಆದರೆ ಈ ಬ್ಯೂಟಿ ಪಾರ್ಲರ್ ಇರ್ಬೋದು, ಸಲೂನ್ಗಳಿರ್ಬೋದು, ಅಲ್ಲಿ ಅವಕಾಶವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಖಚಿತತೆ ಇಲ್ಲ. ಯಾಕೆಂದರೆ ಅದೆಲ್ಲವೂ ಕೂಡ ಬಹಳ ಕ್ಲೋಸಪ್ ಆಗಿ ಕೆಲಸವನ್ನು ಮಾಡುವಂಥ ಒಂದು ಕಾರ್ಯ ಆಗಿದೆ. ಹಾಗಾಗಿ ಅಲ್ಲಿ ಅವಕಾಶವನ್ನು ಕೊಡೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಬೇಕಾಗಿದೆ. ಅದರ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಇಲ್ಲ. ಜೊತೆಗೆ ತಾವು ಕೇಳ್ತಾ ಇದ್ರಿ, ಬೆಳಗ್ಗೆ 6-10 ಗಂಟೆ ತನಕ ಈಗಾಗಲೇ ದಿನಸಿ ವಸ್ತುಗಳನ್ನು, ಮನೆ ಬಳಕೆ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗಿದೆ, ಅದರಲ್ಲಿ ಯಾವುದಾದ್ರು ಬದಲಾವಣೆ ಇದೆಯಾ ಅಂತ. ಈಗಾಗಲೇ 6-10 ಗಂಟೆವರೆಗೆ ಇಂಥ ಕಠಿಣವಾದ ಸಮಯದಲ್ಲಿಯೂ ಕೂಡ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈಗಾಗಲೇ ಅವರಿಗೆ 4 ಗಂಟೆಗಳ ಅವಕಾಶವನ್ನು ಕೊಡಲಾಗಿತ್ತು. ಈಗ ಲಾಕ್ಡೌನ್ ಸಡಿಲ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅದರಲ್ಲಿ ಬದಲಾವಣೆಯನ್ನು ಮಾಡುವಂಥ ಸಾಧ್ಯತೆ ಕಡಿಮೆ ಇದೆ. ಯಾಕೆಂದರೆ ಈಗಾಗಲೇ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ 4 ಗಂಟೆ ಅವಕಾಶವನ್ನು ಕೊಟ್ಟರು, ಎಲ್ಲೋ ಒಂದು ಕಡೆ ಒಂದಿಷ್ಟು ಜನರು ಕೂಡ ಅದನ್ನು ಮೀರಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇರೋದು ಅಥವಾ ಓಡಾಟವನ್ನು ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಹಾಗಾಗಿ ಒಂದಿಷ್ಟು ಗಾಡಿಗಳನ್ನು ಸೀಸ್ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಪೊಲೀಸ್ ವ್ಯವಸ್ಥೆ ಮಾಡಿದೆ. ಹೀಗಾಗಿ ಈಗ ಮತ್ತೆ ಲಾಕ್ಡೌನನ್ನು ತೆರವು ಮಾಡುವಂಥ ಹಿನ್ನೆಲೆಯಲ್ಲಿ ಏಕಾಏಕಿ ಅದನ್ನು ಮತ್ತೆ ಒಂದಿಷ್ಟು ಅವಕಾಶವನ್ನು ಮಾಡಿಕೊಟ್ಟು ಸಮಯವನ್ನು ಬದಲಾವಣೆ ಮಾಡಿದರೆ ಸಮಸ್ಯೆ ಆಗಬಹುದು. ಜನರು ಅದನ್ನು ಒಂದು ರೀತಿ ಒಂದು ಹಂತದಲ್ಲಿ ಮಿಸ್ಯೂಸನ್ನು ಮಾಡ್ಕೊಳ್ಬೋದು ಅನ್ನುವಂಥ ಆತಂಕವೂ ಕೂಡ ಇದೆ. ಹೀಗಾಗಿ ಅದಕ್ಕೆ ಅವಕಾಶವನ್ನು ಕೊಡುವಂಥ ಅಥವಾ ಅದಕ್ಕೆ ವಿನಾಯಿತಿಯನ್ನು ಅಥವಾ ಅದರಲ್ಲಿ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಇನ್ನೊಂದು ಜಿಲ್ಲೆಯಿಂದ ಜಿಲ್ಲೆಗಳಿಗೆ ಓಡಾಟ ಮಾಡೋದಕ್ಕೆ ಅವಕಾಶ ಇರುತ್ತಾ ಅನ್ನುವಂಥದ್ದು. ಯಾಕೆಂದರೆ ಸಾರಿಗೆ ವ್ಯವಸ್ಥೆ ಕೂಡ ಸಿದ್ಧವಾಗಿದೆ. ಈಗಾಗಲೇ ಸಾರಿಗೆ ವ್ಯವಸ್ಥೆಯ MD ಅದನ್ನು ಮಾತ್ರ ಹೇಳ್ತಾ ಇದ್ದಾರೆ, ನಾವು ಯಾವುದೇ ಹಂತದಲ್ಲಿಯೂ ಕೂಡ ಕೆಲಸವನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಅಂತ. ಆದರೆ ಇದೆಲ್ಲವೂ ಕೂಡ 1 ವಾರಗಳ ಕಾಲ ಲಾಕ್ಡೌನನ್ನು ಮುಂದುವರಿಸುವ ಹಿನ್ನೆಲೆಯಲ್ಲಿ ಜಿಲ್ಲೆಯಿಂದ ಜಿಲ್ಲೆಗೆ ಓಡಾಟವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ. ಆದರೆ ಈಗಾಗಲೇ ಇರುವಂಥ ನಿಯಮಗಳನ್ನೇ ಮುಂದುವರಿಸಿ ಈಗಾಗಲೇ ಏನು ರಫ್ತು ವಲಯಕ್ಕೆ ಅವಕಾಶವನ್ನು ಕೊಡಲಾಗಿದೆ, ಹಾಗೆಯೇ ಸಿನಿಮಾ ಶೂಟಿಂಗ್ ಅಥವಾ ಧಾರಾವಾಹಿ ಶೂಟಿಂಗ್ ಅವಕಾಶವನ್ನು 4 ಗೋಡೆಗಳ ಮಧ್ಯೆ ಮಾಡಿಕೊಡೋದಕ್ಕೆ ಒಂದು ಚರ್ಚೆ ಆಗ್ತಾ ಇದ್ದಾವೆ. ಬ್ಯೂಟಿ ಪಾರ್ಲರ್ ಸಲೂನ್ಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಹೀಗಾಗಿ ಈ ಒಂದಿಷ್ಟು ಕೆಲವು ವಲಯಗಳಿಗೆ ಅವಕಾಶವನ್ನು ವಿನಾಯಿತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಯಾವುದು ಕೂಡ ಅಂತಿಮವಾಗಿಲ್ಲ. ಆದರೆ ಲಾಕ್ಡೌನ್ ನನ್ನ ಪ್ರಕಾರ ಅನಿಸುತ್ತೆ ಅಥವಾ ಈಗಿರುವ ಚರ್ಚೆಯ ಪ್ರಕಾರ ಈಗ ಯಾವ ರೀತಿಯ ಲಾಕ್ಡೌನನ್ನು ಮುಂದುವರಿಸಲಾಗಿತ್ತೋ ಅದೇ ರೀತಿಯ ಲಾಕ್ಡೌನ್ ಮುಂದುವರಿಬಹುದು. ಆದರೆ ಕೆಲವೊಂದಿಷ್ಟು ಸಾರಿಗೆ ವ್ಯವಸ್ಥೆಗಳನ್ನು ಮತ್ತು ನಾನು ಈಗಾಗಲೇ ಹೇಳಿರುವಂಥ ವಿಚಾರಗಳಿಗೆ ವಿನಾಯಿತಿಯನ್ನು ಕೊಡುವಂಥ ಸಾಧ್ಯತೆ ಇದೆ. ಆದರೆ ಬಹುತೇಕ ಎಲ್ಲವೂ ಕೂಡ ಈಗಿರುವಂಥ ಸ್ಥಿತಿಯಲ್ಲೇ ಮುಂದುವರಿಯುತ್ತೆ. ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.